ಜೆಡಿಎಸ್ ಕೋಟೆ ಕಟ್ಟಬೇಕು ಅಷ್ಟೇ ಕುಮಾರಸ್ವಾಮಿಯ ಗುರಿ ಅದಕ್ಕೆ 5 ವರ್ಷಗಳ ಮುನಿಸು ಸಿಟ್ಟು ಮರೆತು ಸುಮಲತಾ ಅವರನ್ನ ಭೇಟಿಯಾದರು ಸುಮಲತಾ ಅವರ ಮನೆಯಲ್ಲೇ ಮೀಟಿಂಗ್ ನಡೆಯಿತು ಹೇಗಿತ್ತು ರಣಕಹಳೆ ಮಾತುಗಳು ನೋಡ್ಕೊಂಡು ಬನ್ನಿ मंडे लोकसभा नामपत्र सलस्ता निर्धार मंड्यदे अनौंस मैत्री सीटु हंचिकेयल्ली मंड्य क्षेत्रद टिकेट जेडीएस पालागिद्दु एचडीके स्पर्धे माड्तिद्दारे परिणाम बीजेपी इंदा मंड्या टिकेट निरीक्षेयल्लिद्द संसदे सुमलता बेसरगोंडिद्दु एप्रिल 3 रंदु तन्ना मुंदिन निर्धार प्रकटिसोदागि तिळिसिद्दारे इदरिंद अलर्ट आगिरो कुमारण्ण इवत्तु सुमलतारन्ने भेटियागि मनवोलिसुव यत्न माडिद्रु संसदे सुमलता भेटियाद एचडीके मंड्यदल्ली भीति सुदीर्घ चर्चे बेंगलूरिन जेपी नगर निवास के आगमिसिद कुमारस्वामी सुमलता हागू पुत्र अभिषेक अंबरीश हूगुच्छ नीडि स्वागतिसिद्रु सुमारु वंदु गंटेगू हेच्चु काल चर्चिसिद एचडीके तमगे बेंबल नीडुवंते मनवी माडिद्रु पक्षेतरवागि कणक्किळिदरे आगुव साधक बाधकगळ बग्गे कुमारस्वामी ओंदोंदागि विवरिसिद्रु ಅವತ್ತಿನ ರಾಜಕಾರಣದ ಸ್ಥಿತಿಯಲ್ಲಿ ನಾನು ವಿರೋಧಿಸಿದ್ದೆ ಇವತ್ತು ಇಬ್ಬರು ಎನ್ಡಿಎ ಮಿತ್ರ ಪಕ್ಷದಲ್ಲಿದ್ದೇವೆ ನನ್ನ ಗೆಲುವಿಗೆ ನೀವು ಬೆಂಬಲ ಕೊಡಿ ಮುಂದೆ ತಮ್ಮ ರಾಜಕೀಯ ಭವಿಷ್ಯಕ್ಕೆ ನಾನು ಸಾಥ್ ಕೊಡುತ್ತೇನೆ ಅಭಿಷೇಕ್ ಅಂಬರೀಶ್ ಭವಿಷ್ಯಕ್ಕೂ ಬೆಂಬಲ ನೀಡುತ್ತೇನೆ ಹಳೆಯ ಎಲ್ಲ ಘಟನೆಗಳನ್ನು ಮರೆಯಿರಿ ರಾಜಕಾರಣದಲ್ಲಿ ಯಾವುದು ಶಾಶ್ವತವಲ್ಲ ನಿಮ್ಮ ಬಗ್ಗೆ ಕಾಳಜಿ ಇದ್ದರೆ ಚೆಲುವರಾಯಸ್ವಾಮಿ ಅಂಟಿ ಕಾಂಗ್ರೆಸ್ಗೆ ಕರೆದು ಟಿಕೆಟ್ ಕೊಡಬಹುದಿತ್ತು ನನ್ನ ವಿರುದ್ಧ ನಿಮ್ಮನ್ನ ಅಸ್ತ್ರವನ್ನಾಗಿ ಈಗ ಮಾಡ್ಕೊಂಡಿದ್ದಾರೆ ಇಬ್ಬರು ದ್ವೇಷ ಸಾಧಿಸುವುದು ಒಳ್ಳೆಯ ಬೆಳವಡಿಗೆಯಲ್ಲ ಮೋದಿ ಅಮಿತ್ ಶಾ ಅವರ ಬಳಿ ನಿಮ್ಮ ಪರ ನಾನು ಮಾತನಾಡುತ್ತೇನೆ ಮಂಡ್ಯ ಚುನಾವಣೆಯಲ್ಲಿ ನನಗೆ ಸಂಪೂರ್ಣ ಸಹಕರಿಸಿ ಹೀಗೆ ಕುಮಾರಸ್ವಾಮಿ ಆಡಿದ ಮಾತನ್ನ ತಾಳ್ಮೆಯಿಂದ ಕೇಳಿದ ಸುಮಲತಾ ಹಾಗೂ ಅಭಿಷೇಕ್ ಅಂಬರೀಶ್ ಏಪ್ರಿಲ್ 3 ರಂದು ಮಂಡ್ಯದಲ್ಲಿ ಅಭಿಮಾನಿಗಳ ಸಭೆ ನಡೆಸುತ್ತೀವಿ ಅವರ ಅಭಿಪ್ರಾಯ ಸಲಹೆ ಪಡೆದು ತೀರ್ಮಾನ ಪ್ರಕಟಿಸುತ್ತೀವಿ ಅಂತ ಹೇಳಿದ್ದಾರೆ ನಾನು 3ನೇ ತಾರೀಕಿಗೆ ನನ್ನ ನಿರ್ಧಾರ ಮಂಡ್ಯದಲ್ಲೇ ನಾನು ಅನೌನ್ಸ್ ಮಾಡ್ತೀನಿ सुमलता भेटी बळिक मातादिद कुमारस्वामी एप्रिल 4 रंदु नामपत्र सल्लिकेगे सुमलता अक्कन सहकार केळिद्देने जोतेगे हलवारु विचारगळन्नु चर्चे माडिद्देने अंद्रु एप्रिल 3 रंदु तीर्मान माड्तीनि अंत हेळिद्दारे अंतानू हेळिद्रु नानु 4ने तारीख नंदु मंड्य लोकसभा क्षेत्र चुनावणेगे नामपत्र सल्लिस्ता इद्देने आ नामपत्रवन्न सल्लिसतक्कंत हिन्नेलेयल्लि अक्क अवर सहकारवन्नु केळिद्देने ಇವತ್ತು ಅವರ ಮನೆಗೆ ಬಂದಿದ್ದಾರೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅವರಿಗೂ ಸಹ 3ನೇ ತಾರೀಕು ಅವರ ಕಾರ್ಯಕರ್ತರಗಳ ಜೊತೆ ಚರ್ಚೆ ಮಾಡುತ್ತಾ ಇದ್ದಾರೆ ನಂತರ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು ತೀರ್ಮಾನ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದಾರೆ ಎಚ್ಡಿಕೆ ಜೊತೆ ಚರ್ಚೆ ಬಳಿಕ ಸುಮಲತಾ ಅಂಬರೀಶ್ ಮಾತಾಡಿದ್ರು ಏಪ್ರಿಲ್ 3 ರಂದು ತೀರ್ಮಾನ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದೇನೆ ಅವತ್ತಿನ ಸಭೆಯಲ್ಲಿ ನನ್ನ ಮಗ ನಟ ದರ್ಶನ್ ಮತ್ತು ಅಭಿಷೇಕ್ ಇರ್ತಾರೆ ರಾಜಕೀಯವಾಗಿ 2016 ಕ್ಕೂ ಮುಂಚೆ ಯಾವುದೇ ಅನುಭವ ಇರಲಿಲ್ಲ 5 ವರ್ಷಗಳು ಒಂದಷ್ಟು ಪಾಠ ಕಲಿಸಿದೆ ಅಂದ್ರು ಭಿನ್ನ ಅಭಿಪ್ರಾಯಗಳಾಗಿತ್ತು ಒಂದು ಕಾಲದಲ್ಲಿ ಅದನ್ನ ಈಗ ಮನಸಲ್ಲಿ ಇಟ್ಕೋಬೇಡಿ ಅನ್ನುವಂತ ಮಾತನ್ನ ಹೇಳಿದ್ರು ಮುಂದಿನ ಒಂದು ನಡೆಯ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು ಒಂದು ಆರೋಗ್ಯಕರವಾದ ಡಿಸ್ಕಷನ್ ಆಯಿತು ನಿಮ್ಮ ಸಹಕಾರ ಇರಲಿ ಅಂತ ಕೇಳಿದ್ರು ನಾನು 3ನೇ ತಾರೀಕಿಗೆ ನನ್ನ ನಿರ್ಧಾರ ಮಂಡ್ಯದಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಏಪ್ರಿಲ್ 3ನೇ ತಾರೀಕು ನನ್ನ ಜೊತೆಯಲ್ಲಿ ದರ್ಶನ್ ಇರ್ತಾರೆ ಇದು ರಾಜಕೀಯ ಅನ್ನೋದು ಈ 5 ವರ್ಷಗಳಲ್ಲಿ ಒಂದಷ್ಟು ಪಾಠಗಳನ್ನು ಕಲಿಸ್ಕೊಟ್ಟಿದೆ ನನಗೂನು ಇದೊಂದು ಚದರಂಗದ ಆಟ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಸೊ ಹಾಗಾಗಿ ಬದಲಾವಣೆ ಆಗ್ತಾ ಇರುತ್ತೆ ಯಾರನ್ನು ನೋಯಿಸಿ ಅದು ಮಂಡ್ಯ ಜಿಲ್ಲೆಯ ನನ್ನ ಅಭಿಮಾನಿಗಳಿರಲಿ ಅಂಬರೀಶ್ ಅವರನ್ನ ಇಷ್ಟು ವರ್ಷಗಳು ಸಾಕಿ ಬೆಳೆಸಿದಂತ ಅವರ ಬೆಂಬಲಿಗರಿರಲಿ ಅವರನ್ನ ನೋಯಿಸೋ ಅಂತ ನಿರ್ಧಾರ ನಾನು ಯಾವತ್ತೂ ಮಾಡೋಕೆ ಹೋಗೋದಿಲ್ಲ ವಿಷದ ಹೇಳಿಕೆ ಡಿಕೆಶಿಗೆ ಎಚ್ಡಿಕೆ ಸುಮಾ ಟಾಂಗ್ ಅಮೃತ ಕೊಟ್ಟವರಿಗೆ ವಿಷ ಕೊಡ್ತೀರಾ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕುಮಾರಸ್ವಾಮಿ ಇವತ್ತು ತಿರುಗೇಟು ಕೊಟ್ಟರು ಅವರು ಚಳಿ ಮಳೆ ಲೆಕ್ಕಿಸದೆ ಬಂಡೆಯಂತೆ ನಿಂತ ಪರಿಣಾಮ 14 ತಿಂಗಳಿಗೆ ಸರ್ಕಾರ ಹೋಯಿತು ಅಂತ ಟಾಂಗ್ ನೀಡಿದ್ರು ಅಂಬರೀಶ್ ಏನು ಅನ್ಯಾಯ ಮಾಡಿದ್ರು ಅಂತಾನು ಕಾಂಗ್ರೆಸ್ಗೆ ಪ್ರಶ್ನೆ ಹಾಕಿದ್ರು ಇನ್ನೊಂದು ಕಡೆ ಸುಮಲತಾ 25 ವರ್ಷಗಳು ಕಾಂಗ್ರೆಸ್ ಅಲ್ಲಿ ಸೇವೆ ಸಲ್ಲಿಸಿ
ಕಾಂಗ್ರೆಸ್ ಇಂದನೇ ಅವರು ಗುರುತಿಸಿಕೊಂಡ್ರು. ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಗೆ ಎಲ್ರಿಗೂ ಗೊತ್ತಿದೆ. ಅಂತದ್ರಲ್ಲಿ ಅವರು 2019 ಇರ್ಬೋದು, ಅಲ್ಲಿಂದ 5 ವರ್ಷಗಳಲ್ಲಿ ಇರ್ಬೋದು, ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು. ಹಾಗಾದ್ರೆ ಅಂಬರೀಷ್ ಅವರ ಕುಟುಂಬ ನಿಮ್ಗೆ ಏನ್ ಮಾಡಿದೆ? ನಾವೇನಾದ್ರೂ ತಪ್ಪು ಮಾಡಿದ್ವಾ? ನಾವೇನಾದ್ರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿಕೆ ಶಿವಕುಮಾರ್ ಅವ್ರಿಗೂ? ನಾವೇನಾದ್ರೂ ವಿಷ ಹಾಕ್ತಿಲ್ವಾ? ಇಲ್ಲ ತಾನೆ. ಮಂಡ್ಯ ಗೌಡ್ತಿ ನಿಗೂಢ ನಡೆ ಕುಮಾರಸ್ವಾಮಿಯವರನ್ನ ಕಾಡ್ತಿದೆ. ಬೆಂಬಲಿಗರ ಒತ್ತಾಯಕ್ಕೆ ಮಣಿದು ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಏಟು ಬೀಳುವ ಆತಂಕ ಎಚ್ಡಿಕೆಗೂ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇಜ್ರಿವಾಲ್ ಬಂಧನ ಖಂಡಿಸಿ ಇವತ್ತು ಇಂಡಿಯಾ ಒಕ್ಕೂಟದವರೆಲ್ಲ ಒಂದಾಗಿದ್ರು. ದೆಹಲಿಯಲ್ಲಿ ಒಬ್ಬೊಬ್ಬರು ಬೆಂಕಿ ಉಗುಳುವ ಮಾತಾಡಿದ್ರು. ಯಾರ್ಯಾರು ಏನಂದ್ರು ಅಂತ